ಅರಕಲಗೂಡು ಆ ಗೂಡಿನಲ್ಲಿ ಯಾವ್ಯಾವ ಹಕ್ಕಿಗಳು ಯಾವ ರೀತಿ ತಮ್ಮ ಕಲರವವನ್ನ ಈಗ ಸೃಷ್ಟಿ ಮಾಡಿದಾವೆ ಯಾವ ರೀತಿ ಸದ್ಮಾಡ್ತಾ ಇದ್ದಾವೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಈಗಾಗಲೇ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಆ ವಿಚಾರವನ್ನ ಗಮನಿಸ್ತಾ ಹೋದ್ರೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಅನಾದ ಆ ಸಮೀಕ್ಷೆಯ ಪ್ರಕ್ರಿಯೆ ಅಂತ್ಯಗೊಂಡಿದೆ ಅರಕಲಗೂಡು ಕ್ಷೇತ್ರದಿಂದ ಪವರ್ ಟಿವಿಗೆ ಬೆಳಗ್ಗೆಯಿಂದ ಸಾವಿರಾರು ಕರೆಗಳು ಬಂದವು ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತ ಯಾವ ಅಭ್ಯರ್ಥಿಯ ಚಾರ್ಮಿಂಗ್ ಯಾವ ರೀತಿ ಇದೆ ಅನ್ನೋದನ್ನ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಅಲ್ಲಿ ಸದ್ಯದ ಟ್ರೆಂಡ್ ಆಗಿದೆ ಬಲಾಬಲ ಆಗಿದೆ ಹಾಸನ ಜಿಲ್ಲೆಯ ಪ್ರಮುಖ ಕ್ಷೇತ್ರ ಅರಕಲಗೂಡು ಘಟಾನುಘಟಿ ನಾಯಕರು ಸ್ಪರ್ಧಿಸಿರುವಂತಹ ಅರಕಲಗೂಡು ಈಗಾಗಲೇ ಈ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲುವ ರಣಕಲಿ ಯಾರು ಅನ್ನೋದನ್ನ ಡಿಸೈಡ್ ಮಾಡಬೇಕಾದಂಥವರು ನಮ್ಮ ಪ್ರಜೆಗಳು ಮತದಾರರು ಅರಕಲಗೂಡು ಮತದಾರರಿಂದ ಹದಿನೈದು ಸಾವಿರದ ನಲವತ್ತು ಚಲಾವಣೆ ಆದಂತಹ ಮತಗಳು ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ 12,912 ಪುರುಷ ಮತದಾರರು 2,128 ಮಹಿಳಾ ಮತದಾರರು ಇಲ್ಲಿ ತಮ್ಮ ಮತಗಳ ಅಭಿಪ್ರಾಯಗಳನ್ನ ನಮಗೆ ತಿಳಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಎ ಮಂಜುಗೆ 4,476 ಅವರ ಪರವಾಗಿ ಮತಗಳು ಲಭ್ಯ ಆದರೆ ಪುರುಷ ಮತದಾರರು 3,887 ಮಹಿಳಾ ಮತದಾರರು 589 ಅದು ಎ ಮಂಜು ಅವರ ಪರವಾಗಿ ಹಾಗೆಯೇ 3,235 ಬಿಜೆಪಿ ಪರವಾಗಿ ಅಂದರೆ ಬಿಜೆಪಿಗೆ ಇಲ್ಲಿ ಪುರುಷ ಮತದಾರರ ಸಂಖ್ಯೆ 2,814 ಮಹಿಳಾ ಮತದಾರರ ಸಂಖ್ಯೆ 411 ಇನ್ನು 1,664 ಜಾತ್ಯತೀತ ಜನತಾದಳದ ಪರವಾಗಿರುವಂಥವರು 1,402 ಪುರುಷ ಮತದಾರರು ಮಹಿಳೆಯರ ಪರವಾಗಿ 262 ಜೆಡಿಎಸ್ನ ಪರವಾಗಿ ನಿಂತಿರೋರು ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆ ಆಗಿರೋ ಮತಗಳು 5,665 ಕಾಂಗ್ರೆಸ್ಗೆ ಪುರುಷ ಮತದಾರರ ಓಟ್ಸ್ 4,809 859 ಮಹಿಳಾ ಮತದಾರರು ಅರಕಲಗೂಡು ಮತದಾರರಿಂದ ಚಲಾವಣೆಯಾದಂಥ ಒಟ್ಟು ಮತಗಳನ್ನು ನೋಡಿದಾಗ ಯಾರ್ಯಾರು ಎಷ್ಟು ಮತಗಳನ್ನು ಇಲ್ಲಿ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ 38% ಮತಗಳು ಕಾಂಗ್ರೆಸ್ ಪರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು 21% ಮತಗಳು ಇಲ್ಲಿ ಚಲಾವಣೆ ಆಗಿದ್ದಾವೆ ಜಾತ್ಯತೀತ ಜನತಾದಳ ಪಕ್ಷದ ಪರ ಒಟ್ಟು 11% ಮತಗಳು ಇಲ್ಲಿ ದಾಖಲಾಗಿದ್ದಾವೆ ಮತ್ತು ಪಕ್ಷೇತರ ಅಭ್ಯರ್ಥಿ ಎ ಮಂಜು ಪರ 30% ಮತವನ್ನು ಹಾಕಿದ್ದಾರೆ ಮತದಾರರು ಅಂದರೆ ಎ ಮಂಜು ಅವರ ಪರವಾಗಿ ಇಲ್ಲಿ ಅಲೆಯಿರೋದು ಕೂಡ ನಾವು ಇಲ್ಲಿ ಗಮನಿಸಬಹುದು 1,189 ಮತಗಳ ಅಂತರದಿಂದ ಕಾಂಗ್ರೆಸ್ ಮುಂದೆ ಇದೆ ಅಂದರೆ ಎ ಮಂಜು ಅವರ ವಿರುದ್ಧವಾಗಿ ಗಮನಿಸಿದಾಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಲ ತುಂಬಿದ್ದಾರೆ ಶ್ರೀಧರ್ ಗೌಡ ಮತ್ತು ಕೃಷ್ಣೇಗೌಡರು ಇವರ ಹೆಸರು ಕೂಡ ಬಹಳಷ್ಟು ಸದ್ ಮಾಡ್ತಾ ಇದೆ ಕಾಲ್ ಮಾಡ್ತಾ ಇರುವಂಥವರು ಕೃಷ್ಣೇಗೌಡರು ಮತ್ತು ಶ್ರೀಧರ್ ಗೌಡ ಅವರ ಹೆಸರುಗಳನ್ನು ಹೇಳುವಾಗ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ರು ಅಂದರೆ ಆ ಒಂದು ಟ್ರೆಂಡ್ ಉತ್ಸಾಹದ ಅಲೆ ಯಾವ ರೀತಿ ಇದೆ ಅನ್ನೋದನ್ನು ಗೊತ್ತುಮಾಡ್ಕೊಳ್ಬಹುದು ಹಾಗಾಗಿ ಶ್ರೀಧರ್ ಗೌಡ ಕೃಷ್ಣೇಗೌಡ ಡಾಕ್ಟರ್ ದಿನೇಶ್ ಶೇಷೇಗೌಡ ನಡುವೆ ಕಾಂಗ್ರೆಸ್ ಟಿಕೆಟ್ಗೆ ಈಗಾಗಲೇ ದೊಡ್ಡ ಪೈಪೋಟಿ ನಡೀತಾ ಇದೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಇನ್ನು ಶ್ರೀಧರ್ ಗೌಡ ಮತ್ತು ಕೃಷ್ಣೇಗೌಡರ ಹೆಸರು ಮುಂಚೂಣಿಯಲ್ಲಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಶ್ರೀಧರ್ ಗೌಡ ಕೃಷ್ಣೇಗೌಡರ ಹೆಸರು ಹೇಳಿ ಕಾಂಗ್ರೆಸ್ಗೆ ಹೆಚ್ಚು ಮತವನ್ನು ವೋಟರ್ಸ್ ಇಲ್ಲಿ ಹಾಕಿದ್ದಾರೆ ಅರಕಲಗೂಡು ಬಿಜೆಪಿ ಅಭ್ಯರ್ಥಿಯಾಗಿ ಯೋಗ ರಮೇಶ್ಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ ಹೀಗಾಗಿ ಎಲ್ಲ ಸಾಧ್ಯತೆಗಳನ್ನು ನೋಡಿದಾಗ ಬಹಳ ರಣರೋಚಕವಾಗಿ ಹೊರಹೊಮ್ಮುವಂಥ ಕ್ಷೇತ್ರ ಅದು ಅರಕಲಗೂಡು ವಿಧಾನಸಭಾ ಕ್ಷೇತ್ರ ಅನ್ನೋದು ಗೊತ್ತಾಗಿದೆ ಮತ್ತೊಂದು ಪಕ್ಷೇತರ ಅಭ್ಯರ್ಥಿಯ ಕಣಕ್ಕೆ ಇಳಿತಾರಾ ಮಾಜಿ ಸಚಿವ ಎ ಮಂಜು ಅಥವಾ ಕಾಂಗ್ರೆಸ್ ಪರವಾಗಿರ್ತಾರಾ ಜೆ ಡಿ ಎಸ್ ಪರವಾಗಿರ್ತಾರಾ ಹೀಗೆ ಒಂದಿಷ್ಟು ಕನ್ಫ್ಯೂಷನ್ ಕೂಡ ಜನರಿಗೆ ಇದೆ ಅಂದರೆ ಅಲ್ಲಿಯ ಮತದಾರರಿಗೆ ಇದೆ ಆದರೆ ಸದ್ಯದ ಟ್ರೆಂಡ್ನ ಪ್ರಕಾರ ಕಾಂಗ್ರೆಸ್ನ ಪರವಾಗಿ ಅಲ್ಲಿಯ ಜನ ಕೂಡ ಇದ್ದಾರೆ ಮತದಾರರು ಇದ್ದಾರೆ ನಂತರದ ಸ್ಥಾನಗಳಲ್ಲಿ ಪಕ್ಷೇತರ ಅಭ್ಯರ್ಥಿ ಇದ್ದಾರೆ ಎ ಮಂಜು ಅರಕಲಗೂಡು ಕ್ಷೇತ್ರದಲ್ಲಿ 4ನೇ ಸ್ಥಾನಕ್ಕೆ ಕುಸಿದಿದೆ ಜಾತ್ಯತೀತ ಜನತಾದಳದ ಪಕ್ಷ ಇನ್ನು ಯೋಗ ರಮೇಶ್ ಹೆಸರಲ್ಲಿ ಬಿಜೆಪಿಗೆ ಮತವನ್ನು ಹಾಕಿದ್ದಾರೆ ಅರಕಲಗೂಡು ಮತದಾರರು ಬಿಜೆಪಿ ಪರ ಹೆಚ್ಚು ಅಭ್ಯರ್ಥಿಗಳ ಹೆಸರನ್ನ ತೇಲಿಬಿಟ್ಟು ಗೊಂದಲ ಮೂಡಿಸುವಂತಹ ಒಂದು ಯತ್ನ ಕೂಡ ನಡೀತಾ ಇದೆ ಇಲ್ಲಿ ಯಾವುದೇ ಸ್ಟ್ರಾಟಜಿ ಮಾಡಿದ್ರು ಕೂಡ ಅಲ್ಲಿಯ ಮತದಾರರು ಬಹಳ ಪ್ರಜ್ಞಾವಂತರು ಹಾಗಾಗಿ ಒಳ್ಳೆಯ ವ್ಯಕ್ತಿಯನ್ನ ಕೈ ಹಿಡಿತಾರೆ ಅನ್ನುವ ನಂಬಿಕೆಯನ್ನ ಸೃಷ್ಟಿ ಮಾಡಿದೆ ಸದ್ಯದ ಟ್ರೆಂಡ್ ಇದು ಅರಕಲಗೂಡು ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಒಂದು ಹೈಲೈಟ್ ಅಂತ ಅನ್ಸ್ಬೋದು ಅಥವಾ ಒಂದು ಗ್ರಾಫ್ ಹಿಂಗಿದೆ ಅಥವಾ ಈ ಟ್ರೆಂಡ್ ಹಿಂಗಿದೆ ಸದ್ಯದ ಅಲೆ ಹೀಗಿದೆ ಅನ್ನೋದನ್ನ ನಾವು ಇಲ್ಲಿ ಗಮನ ಹಾಕ್ಬೋದು ಅದನ್ನ ಗ್ರಾಫ್ನ ಮೂಲಕ ನಾವು ನೋಡ್ತಾ ಹೋಗೋಣ ಬಿಜೆಪಿ 21% ವೋಟ್ನ ತನ್ನದಾಗಿಸಿಕೊಂಡ್ರೆ ಕಾಂಗ್ರೆಸ್ ಅತಿ ಹೆಚ್ಚು 38% ವೋಟ್ನ ತನ್ನದಾಗಿಸಿಕೊಂಡಿದೆ ಜೆ ಡಿ ಎಸ್ 11% ಮತ್ತು 30% ಇತರೆ
ಅಭ್ಯರ್ಥಿ ಅಂತ ನಾವಿಲ್ಲಿ ಹೇಳಬಹುದು. ಅಂದ್ರೆ ಓವರ್ಆಲ್ ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ ಕೃಷ್ಣೇಗೌಡರು ಮತ್ತು ಶ್ರೀಧರ್ ಗೌಡರ ಹೆಸರು ಇಲ್ಲಿ ಮುಂಚೂಣಿಯಲ್ಲಿ ಇರೋದನ್ನ ಕೂಡ ನಾವು ಗಮನಿಸಬಹುದು. ಮತದಾರರ ಆ ಒಂದು ಒಲವು ಅವರ ಅಭಿಪ್ರಾಯ ಸದ್ಯಕ್ಕೆ ಹೀಗಿದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನ ಹಾಕಬಹುದು. ಇದು ಸದ್ಯದ ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ ವಾರ್ಷಿಕ ಪರೀಕ್ಷೆಗೆ ಪೂರ್ವಭಾವಿಯಾಗಿ ಯಾವ ರೀತಿ ಪರೀಕ್ಷೆಯನ್ನು ಬರೀತೀವೋ ಆ ರೀತಿಯಾಗಿ ಈ ಪೂರ್ವಭಾವಿ ಪರೀಕ್ಷೆಯಲ್ಲಿ ಸದ್ಯದ ಅರಕಲಗೂಡಿನ ಮತ ಸಮೀಕ್ಷೆಯನ್ನ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಿಮ್ಮ ಮುಂದೆ ಇಟ್ಟಿದೆ. ಹಾಗೇನೆ ಸೂಕ್ತ ಅಭ್ಯರ್ಥಿಯನ್ನ ಗೆಲ್ಲಿಸಿ ಪ್ರಜಾಪ್ರಭುತ್ವದ ಗೆಲುವಿಗೆ ನಾವೆಲ್ಲ ಶ್ರಮಿಸೋಣ ಅನ್ನೋದು ಪವರ್ ಟಿವಿಯ ಆಶಯ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.